ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತ. ಮೊದಲಿಗೆ ಹೆಡ್ಲೈನ್ಸ್. ಸೋಮಶೇಖರ್ ರೆಡ್ಡಿ ವಿವಾದಾತ್ಮಕ ಹೇಳಿಕೆ, ಬಳ್ಳಾರಿ ಶಾಸಕರ ಮನೆ ಮುಂದೆ ಧರಣಿ, ಶಾಸಕ ಜಮೀರ್ ಅಹಮದ್ ಪೊಲೀಸರ ವಶಕ್ಕೆ. ಕಾಸರಗೋಡು ಯುವತಿ ಅತ್ಯಾಚಾರ ಪ್ರಕರಣ, ಡಿಜಿಪಿ ನೀಲಮಣಿ ರಾಜು ಅವರಿಗೆ ದೂರು, ಸಿಐಡಿಗೆ ವಹಿಸುವಂತೆ ಶೋಭಾ ಕರಂದ್ಲಾಜೆ ಒತ್ತಾಯ. ಕೆರೆಯಲ್ಲಿ ಎತ್ತಿನ ಮೈ ತೊಳೆಯಲು ಹೋಗಿ ನೀರು ಪಾಲಾದ ಬಾಲಕ, ಮೃತದೇಹ ಸುಮಾರು 4 ಗಂಟೆಗಳ ನಂತರ ಪತ್ತೆ, ಹುಬ್ಬಳ್ಳಿಯ ಚೆನ್ನಾಪುರ ಗ್ರಾಮದಲ್ಲಿ ಘಟನೆ. ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ಮನೆ ಮುಂದೆ ಧರಣಿ ನಡೆಸಲು ಮುಂದಾಗಿದ್ದ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ರನ್ನ ಪೊಲೀಸರು ಅರ್ಧದಲ್ಲೇ ತಡೆದು ವಶಕ್ಕೆ ಪಡೆದಿದ್ದಾರೆ. ಸೋಮಶೇಖರ್ ರೆಡ್ಡಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದ ಹಿನ್ನೆಲೆ ಬಳ್ಳಾರಿಯಲ್ಲಿ ಇಂದು ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿತ್ತು. ತಾಕತ್ತಿದ್ರೆ ತಡೆಯಲಿ, ನಾನೇ ಅವನ ಮನೆ ಮುಂದೆ ಹೋಗಿ ಧರಣಿ ಮಾಡ್ತೀನಿ ಅಂತ ಸೋಮಶೇಖರ್ ರೆಡ್ಡಿಗೆ ಜಮೀರ್ ಇತ್ತೀಚೆಗೆ ಸವಾಲೆಸೆದಿದ್ದರು. ಹೀಗಾಗಿ ಇಂದು ಜಮೀರ್ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ಧರಣಿಯಲ್ಲಿ ಭಾಗವಹಿಸಿದ್ದು ಸೋಮಶೇಖರ್ ರೆಡ್ಡಿ ಮನೆಗೆ ಮುತ್ತಿಗೆ ಹಾಕುವ ಸಾಧ್ಯತೆ ಇತ್ತು. ಹೀಗಾಗಿ ಅಲ್ಲಿಗೆ ತಲುಪು ಮುನ್ನವೇ ಜಮೀರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾಸರಗೋಡಿನ ಯುವತಿ ಮೇಲೆ ಅತ್ಯಾಚಾರವೆಸಗಿದ ಆರೋಪಿಗಳು ಆಕೆಯನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಬೇಕೆಂದು ಬೆದರಿಕೆ ಒಡ್ಡುತ್ತಿದ್ದ ಘಟನೆ ಕೆಲ ದಿನಗಳ ಹಿಂದೆ ಬೆಳಕಿಗೆ ಬಂದಿತ್ತು. ಈ ಘಟನೆಯನ್ನು ಸಿಐಡಿ ತನಿಖೆಗೆ ಒಪ್ಪಿಸಬೇಕೆಂದು ಸಂಸದೆ ಶೋಭಾ ಕರಂದ್ಲಾಜೆ ಡಿಜಿಪಿ ನೀಲಮಣಿ ರಾಜು ಅವರಿಗೆ ದೂರು ನೀಡಿದ್ದಾರೆ. ಕಾಸರಗೋಡು ಯುವತಿಯ ಮೇಲೆ ಅನ್ಯ ಕೋಮಿನ ವ್ಯಕ್ತಿಗಳು ಬೆಂಗಳೂರಿಗೆ ಕರೆಸಿಕೊಂಡು ಅತ್ಯಾಚಾರ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿ ಕೇರಳ ಮೂಲದ ರಿಷಬ್ ಅನ್ಸರ್ ಹಾಗೂ ಅನ್ಸರ್ ಪತ್ನಿ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿತ್ತು. ರಿಷಬ್ ಎಂಬ ಕೇರಳದ ವ್ಯಕ್ತಿ ಕಾಸರಗೋಡಿನ ಯುವತಿಯನ್ನ ಬೆಂಗಳೂರಿಗೆ ಕರೆತಂದು ಸ್ನೇಹ ಸಂಪಾದಿಸಿಕೊಂಡು ಆಕೆಗೆ ಜ್ಯೂಸ್ನಲ್ಲಿ ಅಮಲು ಬರುವ ಪದಾರ್ಥ ಬೆರೆಸಿ ಕುಡಿಸಿದ್ದ, ನಂತರ ಆಕೆಯ ಮೇಲೆ ಅತ್ಯಾಚಾರ ನಡೆಸಿದ್ದ, ಅಲ್ಲದೆ ಅತ್ಯಾಚಾರ ನಡೆಸಿದ್ದನ್ನು ಚಿತ್ರೀಕರಣ ಮಾಡಿಕೊಂಡು ಆ ವಿಡಿಯೋ ಇಟ್ಟುಕೊಂಡು ಯುವತಿಯನ್ನ ತಮ್ಮ ಧರ್ಮಕ್ಕೆ ಮತಾಂತರ ಆಗುವಂತೆ ಒತ್ತಾಯಿಸಿದ್ದ, ಒಂದೊಮ್ಮೆ ಮತಾಂತರಗೊಳ್ಳದಿದ್ದರೆ ವಿಡಿಯೋ ಬಹಿರಂಗ ಮಾಡುವುದಾಗಿ ಬೆದರಿಕೆ ಹಾಕಿದ್ದ ಎಂದು ಸಂತ್ರಸ್ತ ಯುವತಿ ಹೇಳಿಕೆ ನೀಡಿದ್ಲು. ಈ ಬಗ್ಗೆ ಸಂಸದೆ ಶೋಭಾ ಕರಂದ್ಲಾಜೆ ಎದುರು ಆಕೆ ತನಗಾದ ಅನ್ಯಾಯವನ್ನ ಹೇಳಿಕೊಂಡಿದ್ಲು. ರಿಷಬ್ ಆ ಯುವತಿಯೊಂದಿಗೆ ಬೆಂಗಳೂರಿಗೆ ಬಂದಾಗ ಆತನಿಗೆ ಉಳಿಯಲು ಅನ್ಸರ್ ತನ್ನ ಮನೆಯಲ್ಲಿ ಜಾಗ ಕೊಟ್ಟಿದ್ದ. 3 ದಿನಗಳ ಕಾಲ ರಿಷಬ್ ಯುವತಿಯನ್ನು ಇಲ್ಲಿಯೇ ಇಟ್ಟುಕೊಂಡಿದ್ದ. ಈ ವೇಳೆ ಅತ್ಯಾಚಾರ ನಡೆದಿದೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಅನ್ಸರ್ನನ್ನು ಕೂಡ ಬಂಧಿಸಲಾಗಿದ್ದು ರಿಷಬ್ ಬಗ್ಗೆ ವಿಚಾರಣೆ ನಡೆಸಲಾಗುತ್ತಿದೆ. ಈ ಬಗ್ಗೆ ಕಾಸರಗೋಡಿನಲ್ಲಿ ದೂರು ನೀಡಿದ್ರೂ ಕೇರಳ ಪೊಲೀಸರು ಕ್ರಮ ಕೈಗೊಂಡಿರಲಿಲ್ಲ. ಅತ್ಯಾಚಾರವೆಸಗಿ ಮತಾಂತರಕ್ಕೆ ಒತ್ತಡ ಹೇರಿದ ಯುವಕರು ಸದ್ಯಕ್ಕೆ ಬೆಂಗಳೂರಿನಲ್ಲಿ ನೆಲೆಸಿರುವುದರಿಂದ ಸಂತ್ರಸ್ತ ಯುವತಿ ಶೋಭಾ ಕರಂದ್ಲಾಜೆ ಅವರನ್ನ ಭೇಟಿ ಮಾಡಿದ್ರು. ಈ ಬಗ್ಗೆ ಸಂತ್ರಸ್ತೆ ಜೊತೆ ತೆರಳಿ ಪೊಲೀಸ್ ಕಮಿಷನರ್ಗೆ ಶೋಭಾ ಕರಂದ್ಲಾಜೆ ದೂರು ನೀಡಿದ್ರು. ದೂರು ಆಧರಿಸಿ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ರು. ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಇದನ್ನು ಬೇರೆ ಬೇರೆ ಆಂಗಲ್ ಅಲ್ಲಿ ಕೂಡ ನಾವು ನೋಡಬೇಕು. ಕರ್ನಾಟಕದಲ್ಲಿ ಭಯೋತ್ಪಾದಕರು ಸಿಕ್ಕಾಕೊಳ್ತಾ ಇದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಚಾಮರಾಜನಗರ, ಮೈಸೂರು, ಮಂಗಳೂರು, ಉಡುಪಿ, ಬೆಂಗಳೂರು, ಯಾವ್ಯಾವ ಪ್ರದೇಶದಲ್ಲಿ ಇವರ ವ್ಯಾಪ್ತಿ ಇದೆ, ಈ ಮತಾಂತರ ಮಾಡೋದಕ್ಕೆ ಒತ್ತಾಯ ಮಾಡುವಂಥ ಗ್ಯಾಂಗ್ ಯಾವುದು, ಇದನ್ನು ಪತ್ತೆ ಮಾಡಬೇಕಾಗಿದೆ. ಅದಕ್ಕಾಗಿ ಇವತ್ತು ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ಪ್ರವೀಣ್ ಸೂದ್ ಅವರಿಗೆ, ಇಬ್ಬರು ಕೂಡ ಅಧಿಕಾರಿಗಳು ಅಲ್ಲಿ ಜೊತೆಯಲ್ಲಿದ್ದರು, ಅವರಿಬ್ಬರಿಗೆ ನಾವು ಮನವಿ ಮಾಡಿದ್ದೀವಿ ಈ ಕೇಸನ್ನು ಸಿಐಡಿಗೆ ಹ್ಯಾಂಡ್ ಓವರ್ ಮಾಡಬೇಕು ಮತ್ತು ಸಮಗ್ರವಾದಂಥ ತನಿಖೆಯನ್ನು ನಡೆಸಬೇಕು. ಸುರಪುರು ಶಾಸಕ ಮಾಜಿ ಸಚಿವ ರಾಜು ಗೌಡ ಅವರಿಗೆ ಮಾತೃವಿಯೋಗ ಉಂಟಾಗಿದೆ. ಬೆಂಗಳೂರಿನ ಕೊಲಂಬಿಯಾ ಆಸ್ಪತ್ರೆಯಲ್ಲಿ ತಿಮ್ಮಮ್ಮ ಶಂಬನ್ಗೌಡ ನಾಯಕ್ ನಿಧನರಾಗಿದ್ದಾರೆ. ಪಾರ್ಶ್ವವಾಯುಗೆ ತುತ್ತಾಗಿದ್ದ ತಿಮ್ಮಮ್ಮ ನಾಯಕ ಕಳೆದ ಕೆಲ ತಿಂಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಇತ್ತೀಚೆಗೆ ತಿಮ್ಮಮ್ಮ ಬಿದ್ದು ಪೆಟ್ಟು ಮಾಡಿಕೊಂಡಿದ್ರು. ಅಲ್ಲದೆ ತಿಮ್ಮಮ್ಮ ಶಸ್ತ್ರಚಿಕಿತ್ಸೆಗೂ ಒಳಗಾಗಿದ್ರು. ದೀರ್ಘಕಾಲದ ಅನಾರೋಗ್ಯದ ಹಿನ್ನೆಲೆ ಇಂದು ಬೆಳಗ್ಗೆ 11 ಗಂಟೆಗೆ ತಿಮ್ಮಮ್ಮ ಕೊನೆಯುಸಿರು ಎಳೆದಿದ್ದಾರೆ. ಪಾರ್ಥಿವ ಶರೀರವನ್ನು ಸುರಪುರಕ್ಕೆ ಕರೆತರಲು ವ್ಯವಸ್ಥೆ ಮಾಡಲಾಗಿದ್ದು ಸ್ವಗ್ರಾಮ ಕೊಡೆಕಲ್ನಲ್ಲಿ ನಾಳೆ ಮಧ್ಯಾಹ್ನ ಅಂತ್ಯಕ್ರಿಯೆ ನಡೆಯುವುದಾಗಿ ಕುಟುಂಬದ ಮೂಲಗಳು ಮಾಹಿತಿ ನೀಡಿವೆ. ಕಲಬುರಗಿ ನಗರದಲ್ಲಿ ಕರ್ನಾಟಕ ರಾಜ್ಯ ಅಸ್ಪೃಶ್ಯ ಮಹಾಸಭಾ ವತಿಯಿಂದ 202ನೇ ಭೀಮಾ ಕೋರ್ಗಾ ವಿಜಯೋತ್ಸವದ ಅಂಗವಾಗಿ 1 ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮ ಜರುಗಿತು.
ಕಲಬುರಗಿ ನಗರದ ಗುಲ್ಲಬಾಡಿ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಅಸ್ಪೃಶ್ಯ ಮಹಾಸಭಾ ವತಿಯಿಂದ 202ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾಜಿ ರಾಜ್ಯಸಭಾ ಸದಸ್ಯ ಕೆಬಿ ಶಾಣಪ್ಪ ಮಾತನಾಡಿದರು. ಘಟನೆ ಈ ಭಾರತದಲ್ಲಿ ನಡೆದಂಥ ಭೀಮಾ ಕೋರೆಗಾಂವ್ ಸುಮಾರು 100 ವರ್ಷಗಳಿಂದ ದೇಶ ದಾಸತ್ವದಲ್ಲಿ ಬಾಬಾ ಸಾಹೇಬರಿಂದ ಹುಟ್ಟಿದ್ದಿಲ್ಲ. ಅವಾಗ 1818ರಲ್ಲಿ ಜರ್ಮನಿಯಲ್ಲಿ ಕಾರ್ಮಾ ಸುಟ್ಟಿದ್ರು ಅವರು. ಅದೇ ವರ್ಷದಲ್ಲಿ ಬಾಬಾ ಸಾಹೇಬರು ಹುಟ್ಟಿದ್ದು ಸುಮಾರು 79 ವರ್ಷಗಳಂತೂ ಹುಟ್ಟಿದ್ರು. ಈ ಘಟನೆ ಆದ ನಂತರ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಅದ್ರ ಬಗ್ಗೆ ಒಂದು ಚೇತನ ನಮ್ಮ ಜನಾಂಗದ ಮಧ್ಯದಲ್ಲಿ ಸೇರಿಸ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಗೆಳೆಯರಾದಂಥ ಡಾಕ್ಟರ್ ಗೋಪಾಲ್ ಅವರು, ನಮ್ಮ ಹಿರಿಯರಾದಂಥ ಶಂಕರ್ ಕೊಳ್ಳಾಣವರು ಮತ್ತೆ ಗೋಪಿ ಅಣ್ಣವರು, ವಸಂತ ಅವರು, ಗುಜರಾತ್ ಪಟ್ಟಿದಾರರು ಕುಳಿತಂತ ಎಲ್ಲರೂ ಇದ್ರ ಬಗ್ಗೆ ಒಂದು ಚಿಂತನ ಮಂಥನ ಆಗ್ಬೇಕೆಂಬಂತ ದೃಷ್ಟಿಯಿಂದ ನಾವೆಲ್ಲರ ಬಗ್ಗೆ ಇವತ್ತು ಸೇರಿದ್ದೀವಿ. ನೋಡ್ಲಿಕ್ಕೆ ಜನಸಂಖ್ಯೆ ಕಡಿಮೆ ಕಾಣಿಸ್ತದೆ. ಜನಸಂಖ್ಯೆ ಇಟ್ಕೊಂಡು ಅವ್ರು ರಾಜಕಾರಣ ಮಾಡೋದು ಬೇಡ. ಜನ ಬರ್ತಾರೆ ಹೋಗ್ತಾರೆ. ನಂತರ SSV ಟಿವಿಯ ನಿರ್ದೇಶಕರಾದ ಶಂಕರ್ ಕೋಡ್ಲ ಅವರು ಮಾತನಾಡಿದರು. ಅಂತೇಳಿ ನಾವು ಬಾರ್ಮಂಡಿ ಕಳಿಸ್ತೀವಿ, ಅದಕ್ಕೆ ನಾವು ಕಾಲಾವಕಾಶ ಕೊಡೋದು ಹೇಳಿದ್ರು. ಆವಾಗ ಅವರು ಪೇಪರ್ ನೋಟಿಫಿಕೇಶನ್ ಹೊರಡಿಸಿದ್ರು. ಏನಂದ್ರೆ ಈ ರೀತಿಯಿಂದ SC ST ಸಮಾಜಕ್ಕೆ ಸೇರಿಸಿದಂಥದ್ದು ತಪ್ಪಾಗಿದೆ, ಅದನ್ನು ಯಾವ ರೀತಿಯಿಂದ ತಪ್ಪಾಗಿದೆ ಆ ರೀತಿಯಿಂದ ನಾವು ತಿಳಿದುಕೊಳ್ಳೋದಕ್ಕೆ ನಾವೆಲ್ಲ ಇದ್ದೀವಿ. ಒಂದು ಸಮಾವೇಶ ನಡೆದಿದ್ದಂತೆ ಬೆಂಗಳೂರಿಗೆ ಕರೆದ್ರು. ಆ ಬೆಂಗಳೂರು ಸಮಾವೇಶಕ್ಕೆ ಅವರು ಬಂದಿದ್ದರು, ನಾವು ಸಹ ಹೋಗಿದ್ದೆವು. ಆದರೆ ಅಂಥ ಸಂದರ್ಭದಲ್ಲಿ ಅವರು ನಮ್ಮ ವಿರುದ್ಧವಾದಂಥ ಸೇರಿದಂಥ ಜನರು ಅಲ್ಲಿ ತಾತ್ಕಾಲಿಕವಾಗಿ ಒಂದು ಸ್ಟೇ ತಂದರು. ಸ್ಟೇ ಅಂತ ನೋಟಿಸ್ ತಂದರು, ಸ್ಟೇ ಇಲ್ಲ, ಒಂದು ನೋಟಿಸ್ ತಂದರು. ಆ ನೋಟಿಸಿಂದ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಒತ್ತಡದಿಂದ ಅವ್ರು ಏನು ಮಾಡಿದ್ರು ಅಂದರೆ ತಾತ್ಕಾಲಿಕವಾಗಿ ಮುಂದಕ್ಕೆ ಹಾಕಿದರು. ತಾತ್ಕಾಲಿಕವಾಗಿ ಮುಂದಕ್ಕೆ ಹಾಕಿದ್ರೆ ನೋಟಿಸ್ ಜಾರಿ ಆಯಿತು. ಕೋರ್ಟಿಂದ ಅದನ್ನು ಇದುವಾಗಿ ಆಗುವುದು ಮುಕ್ತವಾಗುವವರೆಗೂ ನಾವು ಮುಂದೆ ಕಳಿಸಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲಿ ತಾತ್ಕಾಲಿಕವಾಗಿ ನಿಂತಿದ್ದೆವು. ನಿಂತಾಗ ನಾವು ಅವರು ನಮ್ಮ ಪಾರ್ಟಿ ಮಾಡಿದ್ರೆ ಬರೀ ಚೀಫ್ ಸೆಕ್ರೆಟರಿ ಮತ್ತು ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿ ಇಬ್ಬರಿಗೆ ಪಾರ್ಟಿ ಮಾಡಿದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಚೀಫ್ ಸೆಕ್ರೆಟರಿಗೆ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಎರಡು ಪಾರ್ಟಿ ಮಾಡಿದ್ವಿ. ಅವರು ಸ್ಟೇ ತಗೊಂಡ್ಬಂದ್ಬಿಟ್ರು. ನಂತರ ನಾವು ನಮ್ಮ ಏನು ದಾವ ಮಾಡಿದ್ದೆವು ನಮ್ಮನ್ನು ಅವರು ಪಾರ್ಟಿ ಮಾಡದೇ ಇರುವುದರಿಂದ ಪುನಃ ನಾವು ನಮ್ಮ ಸಂಸ್ಥೆಯಿಂದ ನ್ಯಾಯಾಲಯದಲ್ಲಿ ಪಾರ್ಟಿಯಾಗಲ್ಲ 1 ವರ್ಷ ಇರ್ತವೆ. ಅದನ್ನು ಕೋರ್ಟಿಂದ ನಮಗೆ ಪರ್ಮಿಷನ್ ಕೊಟ್ಟರು, ನೀವು ಪಾರ್ಟಿಗೆ ಅನುಮತಿ ಕೊಡೋ ಸಲುವಾಗಿ 1 ವರ್ಷ ಇರ್ತದೆ. ಆ 1 ವರ್ಷ ನಂತರ ನಮಗೆ ಪಾರ್ಟಿ ಅನುಮತಿ ಸಿಕ್ಕಿತ್ತು. ಅದರಲ್ಲಿ ಪಾರ್ಟಿ ಅಲ್ಲ. ಆ ಅನುಮತಿ ಸಿಕ್ಕ ನಂತರ ಪುನಃ ನಮ್ಮ ಏರಿಗೆ ಕರ್ತಾ ಇದ್ದಾರೆ. ಈಗ 2-3 ಏರಿಗಳಾಯಿತು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರಿಗೆ ಸನ್ಮಾನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಡಾಕ್ಟರ್ ಜಿ ಗೋಪಾಲರಾವ್, ಗುರುಶಾಂತ್ ಪಟ್ಟೇದಾರ್, ಜಿಕೆ ಗೋಕುಲೆ, ಬಿಜಿ ರಾಂಪುರೆ, ಸಂತೋಷ್ ಸಾವನೂರ್, ಕೆಎಸ್ ಬಂಧು, SS ಹೀರಾಪುರ್, ಬಸಣ್ಣ ಸಿಂಗೆ, ಸಾಯಿಬಣ್ಣ ಹೋಳ್ಕರ್, ಹನುಮಂತ್ ಎಳಸಂಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಎನ್ನುವಂತಾಗಿದೆ ಮೆಣಸಿನಕಾಯಿ ಬೆಳೆದ ಅನ್ನದಾತನ ಪರಿಸ್ಥಿತಿ. ಕೆಂಪು ಸುಂದರಿಗೆ ಈಗ ಫುಲ್ ಡಿಮ್ಯಾಂಡ್ ಬಂದಿದ್ದು ರೈತರು ಹಣೆ ಹಣೆ ಇಚ್ಚೆಚ್ಚಿಕೊಳ್ಳುತ್ತಿದ್ದಾರೆ. ಯಾಕೆ ಅಂತೀರಾ? ಈ ವರದಿ ನೋಡಿ. ಉತ್ತರ ಕರ್ನಾಟಕದಲ್ಲಿ ಸುರಿದ ರಣಭೀಕರ ಮಳೆಗೆ ಉತ್ತರ ಕರ್ನಾಟಕದ ರೈತರು ತತ್ತರಿಸಿ ಹೋಗಿದ್ರು. ಅದರಲ್ಲೂ ಈರುಳ್ಳಿ ಬೆಳೆದ ರೈತರು ಆಗ ಅಳಿದುಳಿದ ಬೆಳೆ ಮಾರಲು ಹೋದ್ರೆ ಬೆಲೆ ಸಿಗದೆ ಬೀದಿಗಿಳಿದು ಹೋರಾಡಿದ್ರು.
ಆದರೆ ಮೆಣಸಿನಕಾಯಿ ಬೆಳೆದ ರೈತರ ಸ್ಥಿತಿ ಬೇರೆನೇ ಆಗಿದೆ. ಮೆಣಸಿನಕಾಯಿಗೆ ಚಿನ್ನದ ಬೆಲೆ ಬಂದಿದ್ದು ರೊಕ್ಕ ಕೊಡ್ತೀವಿ ಅಂದ್ರೂ ಮೆಣಸಿನಕಾಯಿ ಮಾತ್ರ ಸಿಗ್ತಿಲ್ಲ. ಹೌದು, ಬ್ಯಾಡಗಿ ತಳಿಯ ಡಬ್ಬಿ ಮೆಣಸಿನಕಾಯಿ ಇದೇ ಮೊದಲ ಬಾರಿಗೆ ಸಾರ್ವಕಾಲಿಕ ದಾಖಲೆ ಬೆಲೆಗೆ ಮಾರಾಟವಾಗ್ತಿದೆ. ಕಳೆದ ವರ್ಷ ಕ್ವಿಂಟಲ್ಗೆ 10,000-12,000 ಮಾರಾಟವಾಗಿದ್ದ ಮೆಣಸಿನಕಾಯಿ ಈ ವರ್ಷ 26,000-28,000 ಮಾರಾಟವಾಗಿದೆ. ಇನ್ನು ಬ್ಯಾಡಗಿ ಕಡ್ಡಿ ತಳಿಯ ಮೆಣಸಿನಕಾಯಿ 20,000 ಮಾರಾಟವಾಗುತ್ತಿದೆ. ತನ್ನ ಕೆಂಪು ಬಣ್ಣದಿಂದಲೇ ವಿಶ್ವ ಪ್ರಸಿದ್ಧಿ ಪಡೆದಿರುವ ಬ್ಯಾಡಗಿ ತಳಿಯ ಕೆಂಪು ಸುಂದರಿಗೆ ಈಗ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. ಬ್ಯಾಡಗಿಯ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಪ್ರತಿ ವರ್ಷ ಈ ಸಂದರ್ಭದಲ್ಲಿ 1,00,000 ಹೆಚ್ಚು ಮೆಣಸಿನಕಾಯಿ ಚೀಲಗಳು ಆವಕವಾಗುತ್ತಿತ್ತು. ಆದರೆ ಈ ವರ್ಷ ಮಾತ್ರ ಆವಕದಲ್ಲಿ ಶೇಕಡ 50% ಕುಸಿದಿದ್ದು ಸೋಮವಾರ ಕೇವಲ 60,000 ಚೀಲ ಆವಕವಾಗಿತ್ತು. ಇದೇ ಮೊದಲ ಬಾರಿಗೆ ಬ್ಯಾಡಗಿ ಮೆಣಸಿನಕಾಯಿ ದಾಖಲೆ ಬೆಲೆಗೆ ಮಾರಾಟವಾಗುತ್ತಿದೆ. ಮೆಣಸಿನಕಾಯಿ ಬೆಳೆ ಕೈಕೊಟ್ಟಿದ್ದೇ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ್, ಅಣ್ಣೆಗೆರೆ, ನವಲಗುಂದ ಭಾಗದಲ್ಲಿ ಬ್ಯಾಡಗಿ ತಳಿಯ ಮೆಣಸಿನಕಾಯಿಯನ್ನ ಅತಿ ಹೆಚ್ಚು ಬೆಳೆಯುತ್ತಾರೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಸುರಿದ ಮಳೆಗೆ ಮೆಣಸಿನಕಾಯಿ ಬೆಳೆ ಸಂಪೂರ್ಣ ಹಾಳಾಗಿದೆ. ಎಕರೆಗೆ 10-12 ಕ್ವಿಂಟಲ್ ಬರಬೇಕಿದ್ದ ಬೆಳೆ 1-2 ಕ್ವಿಂಟಲ್ ಬಂದಿದೆ. ಮಳೆಗೆ ಬೆಳೆ ಹಾನಿಯಾಗಿ ಅಳಿದುಳಿದ ಬೆಳೆಯನ್ನ ಮಾರುತ್ತಿದ್ದಾರೆ. ಒಂದೆಡೆ ಹೆಚ್ಚಿನ ಬೆಲೆಗೆ ಮೆಣಸಿನಕಾಯಿ ಮಾರಾಟವಾಗುತ್ತಿರುವುದನ್ನ ಕಂಡು ರೈತರು ಖುಷಿಪಟ್ಟರು, ಮತ್ತೊಂದೆಡೆ ಕಣ್ಣೀರು ಹಾಕುತ್ತಿದ್ದಾರೆ. ಉತ್ತಮ ಬೆಲೆ ಇದ್ದಾಗ ಬೆಳೆ ಇಲ್ಲದಂತಾಗಿದೆ ಎಂದುಕೊಂಡರು. ಮಳೆಯಿಂದ ಮೆಣಸಿನಕಾಯಿ ಬೆಳೆ ನೆಲೆಕಚ್ಚಿದ್ದ ಪರಿಣಾಮ ಉತ್ತಮ ಬೆಲೆ ಸಿಗುತ್ತಿದೆ. ಆದರೆ ರೈತರ ಬಳಿ ಮೆಣಸಿನಕಾಯಿ ಬೆಳೆ ಇಲ್ಲದಿರುವುದನ್ನು ನೋಡಿದರೆ ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಎನ್ನುವಂತಾಗಿದೆ ಮೆಣಸಿನಕಾಯಿ ಬೆಳೆದ ರೈತರ ಸ್ಥಿತಿ. ಮೆಣಸಿನಕಾಯಿ ರೇಟ್ ಏನಿದೆ ಅಲ್ರಿ, ಈಗ 14,000-25,000 ಮಟ ನಡೀತಿದೆ ರೀ, ಚಲೋ ಪೀಕ್ ಕೈಗೆ ಈಗ ಎಲ್ಲರಿಗೂ. ಅದು ಬೆಲೆ ಏನಿದೆ ಅಲ್ಲ, ಅದು ಬೆಲೆ ಏನು ಬರ್ತದೆ, ಅದು ಕರೆಕ್ಟಾಗಿ ಬೆಲೆ ಬರ್ತಿದೆ ಈಗ. ಇದು ಬಸವೇಶ್ವರ ಟ್ರೇಡಿಂಗ್ ಕಂಪ್ನಿ ಇದೆ ಇಲ್ಲಿ, ಈಗ ಸುಮಾರು ಒಂದು 600-600 ಲಾಟ್ ಬಂದಿದೆ. ಅಂದರೆ ಒಂದು ಏನಿಲ್ಲ ಅಂದ್ರೆ ಒಂದು 3,000-4,000 ಚೀಲ ಬಂದಿದೆ ಆರಾಮಾಗಿ. ಎಲ್ಲರೂ ನಂಬಿ ಈ ಅಂಗಡಿಗೆ ಬಂದು ಅವರಿಗೆ ಬೇಕಾದ ಬೆಲೆ ಸಿಗುತ್ತದೆ ಅಂತ ಇಲ್ಲಿ ಬರ್ತಾರೆ. ಹುಬ್ಳಿ ಧಾರವಾಡ ಒಳಗೆ ಮೆಣಸಿನಕಾಯಿಗೆ ಫೇಮಸ್ ಆಗಿರೋ ಅಂಗಡಿ ಅಂದರೆ ಇದೇ ಅಂಗಡಿ. ಈ ಮಳೆ ಹೆಚ್ಚು ಆದದರಿಂದ ಮಳೆ ಪ್ರಭಾವ ಹೆಚ್ಚಾಗಿ ಮಾಲ್ ಕಡಿಮೆ ಆಗಿ ಮಾಲಿನ ರೇಟ್ ಹೆಚ್ಚಾಗೈತೆ. ಆದ ಕಾರಣ ಇದಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಇದರೊಳಗೆ ಇನ್ನೂ ಹೆಚ್ಚಿನ ಇದನ್ನು ಮಾಡಿ ರೈತರಿಗೆ ಒಂದು ಆಳಿಗೆ 500 ರೂಪಾಯಿ ಒಂದು ದಿವಸಕ್ಕೆ ಖರ್ಚಿದೆ. ಆ ಖರ್ಚು ವೆಚ್ಚ ಎಲ್ಲವೂ ತೆಗೆದು ಮಳೆ ಆಸರಿ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ CAA NRC ಪೌರತ್ವ ತಿದ್ದುಪಡಿ ಕಾಯ್ದೆ 2019 ವಿರೋಧಿಸಿ ಕುಡಚಿ ಕ್ಷೇತ್ರದ ವತಿಯಿಂದ ಕುಡಚಿಯಲ್ಲಿ ಬೃಹತ್ ಪ್ರತಿಭಟನೆ ಸಮಾವೇಶ ನಡೆಸಲಾಯಿತು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಹಜರತ್ ಮಹಾಸಾಹೇಬ ದರ್ಗಾ ಹತ್ತಿರ ಮುಸ್ಲಿಂ, ದಲಿತ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನಾ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಕೇಂದ್ರ ಸರ್ಕಾರದಿಂದ ಜಾರಿಗೆ ತರಲು ಹೊರಟಿರುವ CAA NRC ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪಟ್ಟಣದಲ್ಲಿ ಸಹಸ್ರ ಜನ ಸಮೂಹದೊಂದಿಗೆ ಆಯೋಜನೆ ಮಾಡಿದ ಸಮಾವೇಶವನ್ನು ಉದ್ದೇಶಿಸಿ ಪಟ್ಟಣದ ಮುಸ್ಲಿಂ ಸಮುದಾಯದ ಮುಖಂಡ ಮೌಲಾನಾ ಸಲೀಂ ಮಾತನಾಡಿದರು. ಇಲ್ಲಿ ಯಾರನ್ನೂ ಕೂಡ ದುಡ್ಡು ಎಂಡ ಕೊಟ್ಟು ಕರೆಸಿಲ್ಲ, ಇವರು ದೇಶಕ್ಕಾಗಿ ಸಂವಿಧಾನ ರಕ್ಷಣೆಗಾಗಿ ಸೇರಿದ್ದಾರೆ. ಇಲ್ಲಿ ನಾವು ಹಿಂದೂ, ಮುಸ್ಲಿಂ, ಇತರ ಎಲ್ಲಾ ಸಮುದಾಯದವರು ಸಹೋದರತ್ವದೊಂದಿಗೆ ಜೀವನ ಸಾಗಿಸುತ್ತಿದ್ದೇವೆ. ಆದರೆ BJP ಸರ್ಕಾರ ದೇಶದ ಅಭಿವೃದ್ಧಿಯನ್ನೇ ಮಾಡದೆ NRC ಅಡಿಯಲ್ಲಿ ಮುಸ್ಲಿಮರನ್ನ ಹೊಡೆಯುವ ಹುನ್ನಾರ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ನಮ್ಮಲ್ಲಿ ತಮಗೆ ಏನಾದರೂ ಸಂಶಯವಿದ್ರೆ ಅವರು NRC ಬದಲು ಎಲ್ಲರ DNA ಪರೀಕ್ಷೆ ಮಾಡಲಿ ಎಂದು ಸವಾಲು ಹಾಕಿದ್ರು. ನಂತರ ಪ್ರತಿಭಟನಾ ಸಮಾವೇಶ ಆಯೋಜನೆ ಮಾಡಿದ ಸ್ಥಳಕ್ಕೆ ಆಗಮಿಸಿದ ರಾಯಭಾಗ ತಹಸೀಲ್ದಾರ್ ಚಂದ್ರಕಾಂತ್ ಭಜಂತ್ರಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಮೇಲಾಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ರವಾನಿಸುವುದಾಗಿ ತಿಳಿಸಿದರು. ಈ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಅಥಣಿ DYSP ವಿ ಗಿರೀಶ್, ಕುಡಚಿ PSI ಶಿವರಾಜ್ ದರಿಗುಂಡ ಇವರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಾದ ಮೌಲಾನಾ ನಿಜಾಮುದ್ದೀನ್, ಮೌಲಾನಾ ಅಯ್ಯಾಜ್, ಕರ್ನಾಟಕ ದಲಿತ ಸಂಘಟನೆಯ ಜಿಲ್ಲಾ ಮುಖಂಡ ಸಂಜಯ್ ತಳವಾರ್ಕರ್, ಅಲ್ತಾಫ್ ಮೌಲಾನಾ, ಕುಡಚಿ ಕ್ಷೇತ್ರದ ಮಾಜಿ ಶಾಸಕ SB ಘಾಟೆಗೆ, ಕಾಂಗ್ರೆಸ್ ಮುಖಂಡರಾದ ಮಹಾವೀರ್ ಮೋಹಿತೆ, ಧೂಳಗೌಡ ಪಾಟೀಲ್, ಸಂಜೀವ್ ಬಾನೆ, ಸಾದಿಕ್ ಸಜ್ಜನ್, ಬಾಶಲಾಲ ರೋಹಿಲೆ, ಅಸ್ಫಾಕ್ ಮಡಕಿ, ಸರ್ಫರಾಜ್ ಕರೀಂ ಖಾನ್, ತಾಫಿಕ್ ಓಮನೆ, ನಾಮದೇವ ಮದಲೆ, ಮೆಹಬೂಬ್ ಶೇಖ್, ಪ್ರಸಾದ್ ಶಿಂಗೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಧಾರವಾಡ ಜಿಲ್ಲೆಗೆ ಕೇಂದ್ರ ಸರ್ಕಾರದ ಕೊಡುಗೆ ಏನು? ಮಹದಾಯಿ ವಿಚಾರದಲ್ಲಿ ಉತ್ತರ ಕರ್ನಾಟಕದ ಜನತೆಯ ಜೊತೆಗೆ ಆಟವಾಡುತ್ತಿರುವ ಕೇಂದ್ರ BJP ಸರ್ಕಾರ, ಗೃಹ ಸಚಿವ ಅಮಿತ್ ಶಾ ಯಾವ ಮುಖ ಇಟ್ಕೊಂಡು ಹುಬ್ಬಳ್ಳಿಗೆ ಆಗಮಿಸುತ್ತಿದ್ದಾರೆ ಎಂದು ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಕಿಡಿಕಾರಿದರು. January 18 ನಗರಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು,
ಯಾವುದೇ ಕೊಡುಗೆಯನ್ನು ನೀಡದೆ ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ಆಗಮಿಸುತ್ತಿರುವ ಅಮಿತ್ ಶಾ ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಮೂಗಿಗೆ ತುಪ್ಪ ಹಚ್ಚುವ ಮೂಲಕ ಜನತೆಯ ಜೊತೆಗೆ ಆಟವಾಡಲು ಬರುತ್ತಿರುವ ಅಮಿತ್ ಶಾ ಹುಬ್ಬಳ್ಳಿಗೆ ಆಗಮಿಸುವುದು ಬೇಡ. ಒಂದು ವೇಳೆ ಹುಬ್ಬಳ್ಳಿಗೆ ಆಗಮಿಸಿದರೆ ಗೋ ಬ್ಯಾಕ್ ಅಮಿತ್ ಶಾ ಅಭಿಯಾನ ಹಾಗೂ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ರಾಜ್ಯದಲ್ಲಿ ನೆರೆ ಹಾವಳಿಯಿಂದ ಜನರು ಅಕ್ಷರಶಃ ಹಾನಿಗೊಳಗಾಗಿದ್ದು ರಾಜ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು 50,000 ರೂಪಾಯಿ ಹಾನಿಯ ವರದಿಯನ್ನ ನೀಡಿದರೂ ಕೂಡ 1,800 ಕೋಟಿ ಪರಿಹಾರ ನೀಡುವ ಮೂಲಕ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಎಂದ ಅವರು, ಮಹದಾಯಿ ವಿಚಾರದಲ್ಲಿ ಲೆಟರ್ ತೆಗೆದು ಓದಿ ಜನರನ್ನ ಮೋಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. JNU ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ಪ್ರಕರಣ ಕುರಿತು ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿಸುವುದು ಬಿಜೆಪಿಯವರ ಹೀನ ಕೃತ್ಯವಾಗಿದೆ ಎಂದು ಅವರು ಕಿಡಿಕಾರಿದರು. ಬಿಜೆಪಿಯವರಿಗೆ ಗಾಂಧಿ ಅಂಬೇಡ್ಕರ್ ತತ್ವದ ಮೇಲೆ ನಂಬಿಕೆ ಇಲ್ಲ, ಇನ್ನೆಲ್ಲಿ ಶಾಂತಿ ತರುತ್ತಾರೆ ಎಂದು ಅವರು, CAA ಹಾಗೂ NRC ಜಾರಿಯಿಂದ ಅಲ್ಪಸಂಖ್ಯಾತರ ಹಾಗೂ ದಲಿತರ ಜೀವನದ ಜೊತೆ ಆಟವಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಈ ಸಂದರ್ಭದಲ್ಲಿ ಅಲ್ತಾಫ್, ಅಳ್ಳೂರ್, ರಜತ್, ಉಳ್ಳಾಗಡ್ಡಿ ಮಠ ಸೇರಿದಂತೆ ಇತರರು ಇದ್ದರು. ಕಳಸ ಮತ್ತು ಬಂಡೂರಿ ನಾಲ್ಕನ್ನ ಜೋಡಿಸ್ಬಿಡ್ತೀವಿ ಅಂತ ಹೇಳಿ ಏನ್ ಗುದ್ಲಿ ಪೂಜೆ ಮಾಡಿ ಏನ್ ಮಾಡೇ ಬಿಡ್ತೀವಿ ಅನ್ನೋ ಹಾಗೆ ಉತ್ತರ ಕುಮಾರ್ ಭವಿಷ್ಯ ತೋರಿಸಿ ಕೇವಲ ಇವರಿಗೆ ಚುನಾವಣೆಗಳು ಬಂದಾಗ ಇದಾಗ್ತೈತಿ, ಜನ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆ ಕೆಲಸದಲ್ಲಿ ವಿಫಲ ಆಗಿದ್ದಾರೆ. ಇನ್ನು ಎರಡನೇದಾಗಿ ಅತಿವೃಷ್ಟಿಯಿಂದ ಸತತ ಬಿದ್ದಂತ ಮಳೆಯಿಂದ ಏನ್ ಹಾನಿಯಾಗಿದೆ ನಮ್ಮ ರಾಜ್ಯ 22 ಜಿಲ್ಲೆಗಳು ಸುಮಾರು 103 ತಾಲೂಕುಗಳು ಇದರಿಂದ ಏನು ಹಾನಿಗೊಳಗಾಗಿದ್ದಾವೆ. ಕನಿಷ್ಠ 50,000 ಕೋಟಿ ಕನಿಷ್ಠ ನಾನು ಹೇಳ್ತಾ ಇರೋದು, ಅದು ಅಧಿಕೃತವಾಗಿ ಹೋದ್ರೆ ಅದು ಬಹಳ ಹೆಚ್ಚೈತಿ. 50,000 ಕೋಟಿ ನಮ್ಗೆ ಹಾನಿ ಆಗಿದೆ ಅಂತ ಹೇಳಿ ಪಾಪ ಯಡಿಯೂರಪ್ಪನವರು 2 ಸಾರಿ ಕೇಳ್ಕೊಂಡ್ರು. ಅಲ್ಲಿಂದ ಬಿಡುಗಡೆ ಆಗಿತ್ತು ಕೇವಲ 1,800 ಕೋಟಿ ಇಲ್ಲಿವರೆಗೂ. ಈಗಂತೂ ಮೊದಲೇ ಏನಾದ್ರು ಹೇಳ್ಬೋದಿತ್ತು ನೀವು, ಈಗಂತೂ ಅಲ್ಲೂ ಬಿಜೆಪಿ ಇಲ್ಲೂ ಬಿಜೆಪಿ, ಮತ್ತೆ ಯಾಕೆ ನೀವು ಬಿಡುಗಡೆ ಮಾಡ್ತಾ ಇಲ್ಲ? ಯಾಕೆ ಯಡಿಯೂರಪ್ಪನವ್ರನ್ನ ಸೈಡ್ಲೈನ್ ಮಾಡ್ತಾ ಇದ್ರು ಅಥವಾ ಅವ್ರನ್ನ ಮುಗಿಸ್ಲಿಕ್ಕಾಗಿ ಏನಾದ್ರು ತಂತ್ರ ಮಾಡ್ತಾ ಇದ್ರು ದುಡ್ಡು ಕೊಡ್ಬೇಡ ಅಂತೇಳಿ? ನಿಮ್ಮ ನಿಮ್ಮ ಜಗಳದೊಳಗೆ ಕೂಸು ಬಡ ಬಡಬೇಕು ಅಂತೇಳಿ ಇಲ್ಲಿ ಕರ್ನಾಟಕದ ಜನತೆಯ ಗತಿಯನ್ನು, ರೈತಾಪಿ ಜನರ ಗತಿಯನ್ನು, ಇದರಲ್ಲೂ ಸಹಿತ ನೀವು ಸಂಪೂರ್ಣವಾಗಿ ವಿಫಲ ಆಗಿದ್ರಿ. ದೊಡ್ಡದಾಗಿ ಹೇಳಿಕೆಗಳನ್ನು ಕೊಡ್ತಾರೆ, ಟ್ವಿಟರ್ನಲ್ಲಿ ಎಲ್ಲ ಹೇಳಿಕೆಗಳನ್ನು ಕೊಡ್ತಾರೆ, ಏನೋ ದೊಡ್ಡ ಸಾಧನೆ ಮಾಡಿದಾಗೆ ಕೇವಲ ಬಿಡುಗಡೆ ಆಗಿದ್ದು 1,800 ಕೋಟಿ. ನಮ್ಮ ಬೇಡಿಕೆ ಎಷ್ಟು ಅನ್ನೋದನ್ನು ಅದ್ರ ಜೊತೆ ಹಾಕ್ಬೇಕು. ಅವರು ಇಷ್ಟು ಬಿಡುಗಡೆ ಆಗಿದೆ ಅಂತ ಅಷ್ಟೇ ಯಾಕೆ ಹೇಳ್ತಾರೆ? ನಮ್ಮ ಬೇಡಿಕೆ ಏನಿದೆ ಅನ್ನೋದನ್ನು. ಕೆರೆಯಲ್ಲಿ ಎತ್ತಿನ ಮೈ ತೊಳೆಯಲು ಹೋಗಿ ನೀರು ಪಾಲಾಗಿದ್ದ ಬಾಲಕನ ಮೃತದೇಹ ಸುಮಾರು 4 ಗಂಟೆಗಳ ನಂತರ ಸಿಕ್ಕಿದೆ. ಇಂದು ಬೆಳಗ್ಗೆ ತಾಲೂಕಿನ ಅಂಚಟ್ಟಗೇರಿ ಬಳಿಯ ಚನ್ನಾಪುರ ಗ್ರಾಮದ ಕೆರೆಯಲ್ಲಿ ಎತ್ತಿನ ಮೈ ತೊಳೆಯಲು ಹೋಗಿದ್ದ ಪ್ರಕಾಶ್ ಗಂಜಿಗಟ್ಟಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದ. ಆದರೆ ಅವನ ಮೃತದೇಹ ಮಾತ್ರ ಸಿಕ್ಕಿರಲಿಲ್ಲ. ಈ ನೆಲೆಯಲ್ಲಿ ಈಜು ತಜ್ಞರು ಬಾಲಕನ ಮೃತದೇಹಕ್ಕಾಗಿ ಶೋಧ ನಡೆಸಿ ಸಂಜೆ ವೇಳೆಗೆ ಬಾಲಕನ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಹಲಗತ್ತಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ನಿಯಮಿತ ಹಲಗತ್ತಿ ಆಡಳಿತ ಮಂಡಳಿ ಚುನಾವಣೆ ನಡೆಯಿತು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ನಿಯಮಿತ ಹಲಗತ್ತಿ ಆಡಳಿತ ಮಂಡಳಿಯ ಚುನಾವಣೆಯ ಮತದಾನ ರವಿವಾರ ಮುಂಜಾನೆ 9:00 ಸಂಜೆ 4:00 ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಲಗತ್ತಿಯಲ್ಲಿ ನಡೆದಿದ್ದು, ಮತದಾನ ಮುಗಿದ ನಂತರ ಫಲಿತಾಂಶ ಪ್ರಕಟಣೆಯಾಗಿದ್ದು, ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಶಾಲಿಗಳಾದ ಅಭ್ಯರ್ಥಿಗಳ ಪಟ್ಟಿ ಈ ರೀತಿ ಇದೆ: ಬಸಪ್ಪ ಸಿದ್ದಪ್ಪ ಶೆಡಬಾಳ್, ಸುರೇಶ್ ಭೀಮನಗೌಡ ನಂದಪ್ಪನವರ್, ಗುರಪ್ಪ ನಿಂಗಪ್ಪ ಗೂಡಿಕಟ್ಟಿ, ಶಿವಯ್ಯ ಮಠಪತ್ತಿ, ಗಿರಿಜಾ ಸುಭಾಷನ್ ಹೊಸಕೋಟಿ, ಸತ್ಯಪ್ಪ ಹವಳಪ್ಪ ವಗ್ಗರ್, ಶ್ಯಾಮಣ್ಣ ಮಾದರ್, ಮಲ್ಲಪ್ಪ ಸವಳಗಿ, ಅನ್ನಪ್ಪ ಅಂಗಡಿ, ಮಂಜು ಹೊಸಕೋಟಿ, ಸಿದ್ದಪ್ಪ ನಾಯಕ್, ಅನ್ನಕ್ಕ ಅಂಗಡಿ, ಈ ಎಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿರುತ್ತಾರೆ ಎಂದು ಸರ್ಕಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ನಿಯಮಿತ ಅಲಗತ್ತಿ ಇವರು ತಿಳಿಸಿದ್ದಾರೆ. ಎಲ್ಲ ವಿಜಯಶಾಲಿಯಾದ ಅಭ್ಯರ್ಥಿಗಳು ಊರ ಪ್ರಮುಖ ದೇವರುಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆಯುವ ಮೂಲಕ ತಮ್ಮ ಗೆಲುವಿನ ಸಂತೋಷವನ್ನ ವ್ಯಕ್ತಪಡಿಸಿದರು. ಕಲಬುರಗಿಯ ಸಾರ್ವಜನಿಕ ಉದ್ಯಾನವನದಲ್ಲಿ 100 ಕಲಾವಿದರು ಕಲಾ ರಸಿಕರ ದಂಡೆ ಸೇರಿತು. 7 ವಾರ್ಷಿಕ ಚಿತ್ರಸಂತೆ ಅಂಗವಾಗಿ ಪ್ರದರ್ಶಿಸಲಾದ 1,000 ಕಲಾಕೃತಿಗಳು ಅವರ ಮನ ತಣಿಸುವಲ್ಲಿ ಯಶಸ್ವಿಯಾದವು. ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳಿಂದ ಬಂದ ಹವ್ಯಾಸಿ ಕಲಾವಿದರು, ವಿವಿಧ ಕಾಲೇಜು, ವಿಶ್ವವಿದ್ಯಾಲಯ ಹಾಗೂ ಕಲಾ ತರಬೇತಿ ಸಂಸ್ಥೆಗಳ ವಿದ್ಯಾರ್ಥಿಗಳು, ಉದಯೋನ್ಮುಖ ಕಲಾವಿದರು ತಮ್ಮ ಕಲಾ ಕೌಶಲ್ಯ ಪ್ರದರ್ಶನಕ್ಕೆ ಇಟ್ಟರು. ದಟ್ಟ ಹಸಿರು ಒದ್ದ ಸುಂದರ ವಾತಾವರಣದಲ್ಲಿ ತಂಪಾದ ನೆರಳಿನಲ್ಲಿ ಪ್ರದರ್ಶನಕ್ಕಿಟ್ಟ ಕಲಾಕೃತಿಗಳು ಸುಂದರ ಲೋಕ ಅನಾವರಣಗೊಳಿಸಿದವು. ಅಪ
ಅಪಾರ ಸಂಖ್ಯೆಯ ಜನ ಈ ಪ್ರಕೃತಿಯ ನೆರಳಲ್ಲಿ ಓಡಾಡಿ ಕಲಾರಸದ ಔತಣವನ್ನ ಆಸ್ವಾದಿಸಿದರು. ಸೃಜನಾತ್ಮಕ ಕಲೆ, ರೇಖಾಚಿತ್ರ, ಕಿರುಚಿತ್ರ, ನಿಸರ್ಗವರ್ಣ, ಪೆನ್ಸಿಲ್ ಸ್ಕೆಚ್, ಪೋಸ್ಟರ್ ಕಲರ್, ಪೋಸ್ಟರ್ ಮೌಂಟ್ ವರ್ಕ್ಸ್, ಗ್ರಾಫಿಕ್, 3D ಎಫೆಕ್ಟ್, ಕ್ಯಾನ್ವಾಸ್ಗಳು, ಕ್ಯಾಲೆಂಡರ್ ಡಿಸೈನ್ಗಳು ಕಲಾರಸಿಕರ ಚಿತ್ತ ಸೆಳೆದವು. ಜಲವರ್ಣ, ಮಧ್ಯಮ, ತೈಲವರ್ಣ, ಅಕ್ರಲಿಕ್, ಸಾಂಪ್ರದಾಯಿಕ ಹಾಗೂ ಆಧುನಿಕ ಶೈಲಿಯ ಕಲಾಕೃತಿಗಳು, ವ್ಯಂಗ್ಯ ಚಿತ್ರಗಳು, ಪುಸ್ತಕ ಪ್ರದರ್ಶನವು ಪ್ರಬುದ್ಧತೆಯಿಂದ ಕೂಡಿದವು. ತಾಸುಗಟ್ಟಲೆ ಸುತ್ತಾಡಿದ ಜನ ತಮಗಿಷ್ಟವಾದ ಕುಂಚ ಕಾವ್ಯಗಳ ಬಗ್ಗೆ ಚರ್ಚಿಸಿದರು. ಮತ್ತೆ ಕೆಲವರು ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ಖರೀದಿಸಿದರು. ಗೆಳೆಯ ಗೆಳತಿಯರು, ಕುಟುಂಬದವರೆಲ್ಲರೂ ಒಟ್ಟಿಗೆ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿಪಟ್ಟರು. ಜಿಲ್ಲೆಯ ವಿವಿಧ ಶಾಲೆಗಳಿಂದ ಬಂದಿದ್ದ 1000ಕ್ಕೂ ಹೆಚ್ಚು ಮಕ್ಕಳಿಗೆ ಪೇಂಟಿಂಗ್ ಸ್ಪರ್ಧೆ ಕೂಡ ಆಯೋಜಿಸಲಾಗಿತ್ತು. ಸ್ಥಳದಲ್ಲೇ ಪೇಂಟಿಂಗ್ ಗೀಚಿದ ಚೆಣ್ಣರು ಒಬ್ಬರಿಗಿಂತ ಒಬ್ಬರು ತಾ ಮುಂದು ನಾ ಮುಂದು ಎಂದು ಸ್ಪರ್ಧೆಗೆ ಬಿದ್ದಿದ್ದು ವಿಶೇಷವಾಗಿತ್ತು. ಇದು ಕಲಬುರಗಿಯಲ್ಲಿ ನಡೆಯುವಂತಹ 7ನೇ ಚಿತ್ರಸಂತೆ. ಈಗಾಗಲೇ ನಾವು 6 ಚಿತ್ರಸಂತೆಗಳನ್ನು ಯಶಸ್ವಿಯಾಗಿ ಮುಂದುವರೆಸಿದ ಕಾರಣ ಇವತ್ತು 7ನೇ ಚಿತ್ರಸಂತೆಯಲ್ಲಿ ಕಲಬುರಗಿಯಲ್ಲಿ ನಡೀತಾ ಇದೆ. ಪ್ರತಿ ವರ್ಷ ನೂರಾರು ಕಲಾವಿದರು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ಕಲಾ ಪ್ರದರ್ಶನಗಳನ್ನು ನೀಡಿದ್ದಾರೆ. ಹಿರಿಯ ಕಲಾವಿದರು, ಯುವ ಕಲಾವಿದರು, ಮಹಿಳಾ ಕಲಾವಿದರು ಇವರೆಲ್ಲರೂ ಕೂಡ ಇದರಲ್ಲಿ ಆಗಮಿಸಿದ್ದಾರೆ. ಒಂದು ದಿನದ ಚಿತ್ರನ ಸಂತೆಯಲ್ಲಿ ಸುಮಾರು 35,000-40,000 ಜನ ಆಗಮಿಸಿದ್ದಾರೆ. ಅದರ ಜೊತೆಗೆ ಪ್ರತಿ ವರ್ಷ 3-5 ಲಕ್ಷ ಕಲಾಕೃತಿಗಳು. ಎಲ್ಲರಿಗೂ ನಮಸ್ಕಾರಗಳು. ಕಲಬುರಗಿಯಲ್ಲಿ 7ನೇ ಚಿತ್ರಸಂತೆ ಆಯೋಜನೆ ಮಾಡಿರೋದು ಭಾಳ ಖುಷಿ ಅನ್ನಿಸ್ತದೆ. ಆಮೇಲೆ ಇದೊಂದು ಈ ವಾತಾವರಣನ ನೋಡಿದ್ರೆ ಎಷ್ಟೊಂದು ಸಂಭ್ರಮ ಸಡಗರ, ಒಂದು ಜಾತ್ರೆ ಅದ ಏನಪ್ಪ ಅನ್ನಂಗೆ ಎಲ್ಲರಿಗೂ ಭಾವನೆ ಆಗ್ಲಿಕ್ಕತ್ತೈತಿ. 100 ಜನ ಕಲಾವಿದರು 1000 ಕಲಾಕೃತಿಗಳನ್ನು ಪ್ರದರ್ಶನ ಮಾಡ್ತಾ ಇರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ. ಕಲಬುರಗಿ ಜನತೆಗೆ ಇದೊಂದು ಹಬ್ಬ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ, ಅದನ್ನು ಕಲಾ ಹಬ್ಬ. ಎಷ್ಟೋ ಜನ ಕಲಾವಿದರು ಕಾಂಗ್ರೆಸ್ ಪಕ್ಷ ಪೌರತ್ವ ತಿದ್ದುಪಡಿ ವಿಷಯದಲ್ಲಿ ರಾಜಕೀಯ ಮಾಡುವ ಮೂಲಕ ಅಲ್ಪಸಂಖ್ಯಾತರನ್ನ ದಾರಿ ತಪ್ಪಿಸುವ ಕೆಲಸವನ್ನ ಮಾಡುತ್ತಿದೆ ಎಂದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 18ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಭೇಟಿ ನೀಡುತ್ತಿದ್ದು ಪೌರತ್ವ ತಿದ್ದುಪಡಿ ಕಾಯ್ದೆ ಜನಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸುವ ಮೂಲಕ ಜನರಲ್ಲಿ ಇರುವ ತಪ್ಪು ಕಲ್ಪನೆಯನ್ನ ಹೋಗಲಾಡಿಸಲಿದ್ದಾರೆ. ಅಂದು 4 ಗಂಟೆಗೆ ನಗರದ ನೆಹರು ಮೈದಾನದಲ್ಲಿ ನಡೆಯಲಿರುವ ಸಭೆಯಲ್ಲಿ ಅಮಿತ್ ಶಾ ಅವರು ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಕಾಂಗ್ರೆಸ್ ಪಕ್ಷದ ಮುಖಂಡರು ಬಿಜೆಪಿ ನಾಯಕರಾದ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಮೇಲೆ ಆರೋಪ ಮಾಡಲು ಯಾವುದೇ ವಿಷಯಗಳಿಲ್ಲ. ಈ ನೆಲೆಯಲ್ಲಿ ಇಲ್ಲಸಲ್ಲದ ಆರೋಪ ಮಾಡುವ ಮೂಲಕ ಜನರಲ್ಲಿ ತಪ್ಪು ತಿಳುವಳಿಕೆ ಹುಟ್ಟು ಹಾಕುತ್ತಿದ್ದಾರೆ ಎಂದು ಅವರು ಕಿಡಿಕಾರಿದ್ರು. ಕಾಂಗ್ರೆಸ್ ಪಕ್ಷದ ಕುರಿತು ಜನಾದೇಶ ಹೊರಬಿದ್ದಿದ್ದು ಜನರೇ ಕಾಂಗ್ರೆಸ್ ಪಕ್ಷವನ್ನ ಗೋಬ್ಯಾಕ್ ಮಾಡಿದ್ದಾರೆ ಎಂದು ಕಿಡಿಕಾರಿದ್ರು. ನಮ್ಮಲ್ಲಿ ಭಾಗವಹಿಸಿ ಯಶಸ್ವಿ ಮಾಡ್ತಾರೆ ಮತ್ತು ಇವತ್ತು ಅರವಿಂದ್ ಬೆಲ್ಲದವರು ಮಹಾನಗರ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಕುಂದಗೋಳ ಮಠವರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ಅವರ ನೇತೃತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂಥ ಶಕ್ತಿಯನ್ನು ಪಡ್ಕೋತದೆ ಅನ್ನುವಂಥ ಮಾತು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೆ. ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಯಾವುದೇ ಇಶ್ಯೂಗಳಿಲ್ಲ. ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿನ ಎದುರಿಸ್ಲಿಕ್ಕಾಗಲಿ, ಸಂಘಟನೆಯನ್ನು ಎದುರಿಸ್ಲಿಕ್ಕಾಗಲಿ, ಅಥವಾ ಕೇಂದ್ರದಲ್ಲಿಯ NDA ಸರ್ಕಾರವನ್ನು ಎದುರಿಸ್ಲಿಕ್ಕೆ ಯಾವುದೇ ವಿಷಯಗಳಿಲ್ಲ. ಮೋದಿಯವ್ರ ವಿರುದ್ಧ ಮತ್ತು ಅಮಿತ್ ಶಾ ಅವ್ರ ವಿರುದ್ಧ ಮಾತನಾಡಲಿಕ್ಕೆ ಯಾವುದೇ ಇಶ್ಯೂಗಳು ಇಲ್ಲದೇ ಇದ್ದರಿಂದ ಈ ರೀತಿ ಏನೋಕ್ಕೇನೋ ಪ್ರಕರಣಗಳನ್ನು ಮಾಡಿಕೊಂಡು ಮತ್ತು ಅಲ್ಪಸಂಖ್ಯಾತರಲ್ಲಿ ತಲೆಯಲ್ಲಿ ಅಪಪ್ರಚಾರವನ್ನು ಮಾಡಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿಕೊಂಡು ದೇಶದಲ್ಲಿ ಒಂದು ರೀತಿ ಉದ್ವಿಗ್ನತೆ ಅಶಾಂತಿ ಮೂಡಿಸುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಅಮೆಂಡ್ಮೆಂಟ್ ಬಿಲ್ಲು, ಸಿಟಿಸನ್ಸ್ ಅಮೆಂಡ್ಮೆಂಟ್ ಬಿಲ್ಲು, ಇವತ್ತು ಆಕ್ಟ್ ಏನಿದೆ ಅದು 1950. ಪ್ರಚೋದನಾಕಾರಿ ಭಾಷಣ ಮಾಡಿದ ಆರೋಪದಡಿ ಶಾಸಕ ಸೋಮಶೇಖರ್ ರೆಡ್ಡಿ ವಿರುದ್ಧ FIR ದಾಖಲಾಗಿದ್ದು ಸಿಟಿ DYSP ಮಹೇಶ್ವರ್ ಗೌಡ ಅವರಿಗೆ ತನಿಖೆ ಜವಾಬ್ದಾರಿಯನ್ನ ನೀಡಲಾಗಿದೆ ಎಂದು SP CK ಬಾಬಾ ತಿಳಿಸಿದ್ದಾರೆ. ಬಳ್ಳಾರಿ ನಗರದ ಜಿಲ್ಲಾ ಪೊಲೀಸ್ ಕಚೇರಿಯ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕರಲ್ಲಿ ಶಾಂತಿ, ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದ ಕದಡುವ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಸುದ್ದಿಗಳನ್ನು ಸತ್ಯಾಸತ್ಯತೆ ಪರಿಶೀಲನೆ ಮಾಡಬೇಕು. ಈ ಘಟನೆಗಳ ಬಗ್ಗೆ ನಾವು ಪ್ರಕರಣ ದಾಖಲಿಸಿ ತನಿಖೆ ಮಾಡುತ್ತಿದ್ದೇವೆ. ತಡೆಯುವ ಪ್ರಯತ್ನ ಯಾರು ಮಾಡಬಾರದು ಎಂದು ತಿಳಿಸಿದರು. DCR DSP ಅವರು ಇನ್ಚಾರ್ಜ್ DSP ಸಿಟಿ ಇದ್ದಾರೆ, ಅವ್ರಿಗೆ ನಾವು ಕೇಸ್ ವಹಿಸ್ಕೊಟ್ಟಿದ್ದೀವಿ. ಆಮೇಲೆ ಮಹೇಶ್ವರ್ ಅವರು ಈಗ ಎಷ್ಟು ಸಲ ಉತ್ಸವ ಮತ್ತು ವಿವಿಧ ಕಾರ್ಯಕ್ರಮಗಳು ಬಿಸಿ ಆಗಿರೋದ್ರಿಂದ ಸಾಯಂಕಾಲದಲ್ಲಿ ಅವರು ತನಿಖೆಯನ್ನು ಮತ್ತೆ ಕಂಟಿನ್ಯೂಸ್ ಮಾಡಿ
ಮುಂದಿನ ಪ್ರಗತಿ ಮತ್ತು ಆದಷ್ಟು ಬೇಗ ಕೇಸಲ್ಲಿ ಸಾಬೀತು ಮಾಡಿಕೊಂಡು ನಾವು ಕೇಸನ್ನು ಮಾಡ್ತೀವಿ. ಅದೊಂದು ಉದ್ದೇಶ. ಆಮೇಲೆ ಕೆಲವೊಂದಿಷ್ಟು ನಾನು ಬಳ್ಳಾರಿ ನಾಗರಿಕದಲ್ಲಿ ಹೇಳಿಕ್ಕೆ ಒಂದು ಬಯಸ್ತೀನಿ. ಏನು ಅಂತಂದರೆ ಸಾಕಷ್ಟು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ನಗರ ಕೋಮು ಸಮಾಜದತೆಗೆ ಒಂದು ಉದಾಹರಣೆ ಆಗಿದ್ದಿದೆ. ಸಿಎಎ ಎನ್ಆರ್ಸಿ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರಚೋದನೆ ನೀಡುತ್ತಿದ್ದಾರೆ. ನಾನು ಕತ್ತಿಯಿಂದ ಕಡಿಯುತ್ತಿದ್ದೇನೆ ಎಂದು ಹೇಳಿಲ್ಲ, ನಮ್ಮ ತಾಳ್ಮೆ ಪರೀಕ್ಷೆ ಬೇಡ ಎಂದು ಹೇಳಿದ್ದೇನೆ ಎಂದು ಬಿಜೆಪಿ ಶಾಸಕ ಜಿ ಸೋಮಶೇಖರ್ ತಮ್ಮ ಮಾತುಗಳನ್ನು ಸಮರ್ಥಿಸಿಕೊಂಡಿದ್ದಾರೆ. ಬಳ್ಳಾರಿ ನಗರದ ಗಾಂಧಿ ಭವನದಲ್ಲಿ ಮಾತನಾಡಿದ ಅವರು, ದೇಶದ ಆಸ್ತಿ ಪಾಸ್ತಿ ನಾಶ ಮಾಡುತ್ತಾ ಇದ್ರೆ ಸುಮ್ಮನೆ ಇರಬೇಕಾ? ದೇಶದ ಕಾನೂನಿಗೆ ತಲೆಬಾಗಲೇಬೇಕು. ನಾವೆಲ್ಲರೂ ಅಣ್ಣ ತಮ್ಮಂದಿರ ತರ ಇದ್ದೇವೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಯಾಗಿದೆ, ಅದನ್ನು ಎಲ್ಲರೂ ಪಾಲಿಸಬೇಕು ಎಂದು ಹೇಳಿದರು. ಶಾಸಕ ಜಮೀರ್ ಅಹಮದ್ ಮುಸ್ಲಿಂ ಜನರಿಗೆ ಪ್ರಚೋದನಕಾರಿ ಮಾತುಗಳನ್ನು ಹೇಳುತ್ತಿದ್ದಾರೆ. ಬಳ್ಳಾರಿ ಜನರಿಗೆ ಯಾರಿಗೂ ಪೌರತ್ವದ ಬಗ್ಗೆ ತೊಂದರೆಯಾಗಿಲ್ಲ. ಕೆಸಿ ಕೊಂಡಯ್ಯ ಅವರು ಸಹ ಜಮೀರ್ ಅಹಮದ್ ಬಳ್ಳಾರಿಗೆ ಬಂದು ಪ್ರತಿಭಟನೆ ಮಾಡುವುದು ಬೇಡ, ಇದರಿಂದ ಕೋಮುಗಳ ನಡುವೆ ಜಗಳ ನಡೆಯುತ್ತವೆ ಎಂದಿದ್ದಾರೆ. ದೇಶದ ಕಾನೂನು ಪಾಲನೆ ಮಾಡುವುದು ಪ್ರಜೆಗಳ ಕರ್ತವ್ಯ ಎಂದು ಸೋಮಶೇಖರ್ ರೆಡ್ಡಿ ಸಿಎಎ ಎನ್ಆರ್ಸಿಯನ್ನ ಸಮರ್ಥಿಸಿಕೊಂಡರು. ನನ್ನ ಆಕ್ರೋಶ ಇಷ್ಟೇ, ನನ್ನ ದೇಶದಲ್ಲಿ ನಾವೆಲ್ಲರೂ ಅನರ್ಹರ ಇದ್ದು ನಮ್ಮ ದೇಶದ ಕಾನೂನಿಗೆ ಗೌರವ ಕೊಡಲಾರದಲ್ಲಿ ಎಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.